ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ನಾನು ಇವತ್ತು ನೋಡೋದಿಲ್ಲ ನಿಮಗೆ ಪಿ ಯು ಸಿ ಬ್ಲೂ ಪ್ರಿಂಟ್ ಎಲ್ಲ ವಿಷಯಗಳ ಬ್ಲೂ ಪ್ರಿಂಟನ್ನು ಹೇಗೆ ಡೌನ್ಲೋಡ್ ಮಾಡೋದು ಹೇಗೆ ಸ್ಟಡಿ ಮಾಡ್ಬೋದು ಬ್ಲೂ ಪ್ರಿಂಟ್ ಮತ್ತು ಮಾಡೋದು ಪೇಪರ್ ನೋಡ್ಕೊಂಡು ಹೇಗೆ ಸ್ಟಡಿ ಮಾಡ್ಬೋದು ಸ್ವಲ್ಪ ಟ್ರಿಕ್ಸ್ ಮತ್ತು ಟಿಪ್ಸ್ಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೇನೆ ನೀವು ಏನಾದರೂ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಖಂಡಿತ ಇಷ್ಟ ಆಗುತ್ತೆ ನಮ್ಮ ಇಷ್ಟ ಆದರೆ ಲೈಕ್ ನಮ್ಮ ಸಬ್ಸ್ಕ್ರೈಬ್ ಆಗಿ ಬನ್ನಿ ವಿಡಿಯೋ ಶುರು ಮಾಡೋಣ ಈ ಬ್ಲೂ ಪ್ರಿಂಟ್ ಬಂದುಬಿಟ್ಟು ಪಿ ಯು ಸಿ ಬೋರ್ಡ್ ಆಫ್ ಕರ್ನಾಟಕದವರು ಆಲ್ರೆಡಿ ಪ್ರೊವೈಡ್ ಮಾಡಿದ್ದಾರೆ ಅದನ್ನು ಹೇಗೆ ಡೌನ್ಲೋಡ್ ಮಾಡೋಣ ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ನಂತರ ಫಸ್ಟ್ ಬಂದ್ಬಿಟ್ಟು ನೀವು ನಿಮ್ಮ ಕ್ರೋಮ್ ಬ್ರೌಸರ್ ಅಥವಾ ನಿಮ್ಮದು ಫೈರ್ಫಾಕ್ಸ್ ಆಗಿರ್ಬೋದು ನಿಮ್ಮದು ಯಾವ ರೀತಿ ಬ್ರೌಸರ್ ಇರುತ್ತೆ ಆ ಬ್ರೌಸರ್ನ ಕ್ಲಿಕ್ ಮಾಡೋಕ್ಕಾಗುತ್ತೆ ಅಲ್ಲಿ ನೀವು pue.karnataka.government.in ಅಂತ ವೆಬ್ಸೈಟಿಗೆ ಭೇಟಿ ನೀಡಬೇಕಾಗುತ್ತೆ ನಿಮ್ಗೆ ಗೊತ್ತಿರೋ ಹಾಗೆ pue.karnataka.government.in ಅಂತ ಇದು ಬಂದುಬಿಟ್ಟು ಪಿ ಯು ಸಿ ಹೊಸ ವೆಬ್ಸೈಟ್ ಆಗಿರುತ್ತೆ ಪಿ ಯು ಸಿ ಬೋರ್ಡ್ ಆಫ್ ಹೊಸ ವೆಬ್ಸೈಟ್ನ ಮಾಡಿದ್ದಾರೆ ಅದನ್ನು pue.karnataka.government.in ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಂತರ ಬಂದುಬಿಟ್ಟು ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ ಅಲ್ಲಿ ಫಸ್ಟ್ ಇಂಟರ್ಫೇಸೇ ಪಿ ಯು ಸಿ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತದೆ ಆ ಫಸ್ಟ್ ಇಂಟರ್ಫೇಸ್ನ ನೀವು ಕ್ಲಿಕ್ ಮಾಡೋಕ್ಕಾಗುತ್ತೆ ಈ ಥರ pue.karnataka.government.in ಅಂತ ಫಸ್ಟ್ ಇಂಟರ್ಫೇಸ್ ಬರುತ್ತೆ ಅದನ್ನು ಕ್ಲಿಕ್ ಮಾಡೋಕ್ಕಾಗುತ್ತೆ ನಂತರ ಬಂದುಬಿಟ್ಟು ಅಲ್ಲಿ ಸಾಕಷ್ಟು ಆಪ್ಷನ್ಗಳಿರ್ತವೆ ಅಲ್ಲಿ ನಿಮಗೆ ನೋಡಿ ಈ ರೀತಿ ನೋಡಿ ಇಲ್ಲಿ ಕಾಣ್ಬೋದು ಈ ರೀತಿ ಮಾರ್ಕ್ ಇರುತ್ತೆ ಈ ರೀತಿ ಮಾರ್ಕ್ ಇರುತ್ತೆ ಇಲ್ಲಿ ಈ ರೀತಿ ಮಾರ್ಕ್ ಇದ್ದರೆ ನಿಮಗೆ ಇಲ್ಲಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡೋಕ್ಕಾಗುತ್ತೆ ನಂತರ ಬಂದ್ಬಿಟ್ಟು ಇಲ್ಲಿ ಸ್ಟೂಡೆಂಟ್ ಕಾರ್ನರ್ ಅಂತ ಇರುತ್ತೆ ಇಲ್ಲಿ ನೋಡಿ ಸ್ಟೂಡೆಂಟ್ ಕಾರ್ನರ್ ಅಂತ ಇರುತ್ತೆ ಇನ್ ಕೇಸ್ ನಿಮಗೆ ಕನ್ನಡದಲ್ಲಿ ಓಪನ್ ಮಾಡಿದ್ರೆ ವಿದ್ಯಾರ್ಥಿ ಕಾರ್ನರ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡೋಕ್ಕಾಗುತ್ತೆ ಸ್ಟೂಡೆಂಟ್ ಕಾರ್ನರ್ ಮೇಲೆ ನಂತರ ಇಲ್ಲಿ ಆಪ್ಷನ್ಗಳು ಬರ್ತವೆ ಬೇಜನ್ನು ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಬ್ಲೂ ಪ್ರಿಂಟ್ ಆಪ್ಷನ್ ಕೂಡ ಇದೆ ಮಾಡಲ್ ಫಸ್ಟ್ ಕ್ವಶನ್ ಪೇಪರ್ ಆಪ್ಷನ್ ಕೂಡ ಇದೆ ಫಸ್ಟ್ ಪಿ ಯು ಸಿ ಮಾಡೋ ಕ್ವಶನ್ ಪೇಪರ್ ಸೆಕೆಂಡ್ ಪಿ ಯು ಸಿ ಫಸ್ಟ್ ಪಿ ಸಿ ಸೆಡ್ಯೂಲ್ ಸಿಲೆಬಸ್ ಟೆಕ್ಸ್ಟ್ ಬುಕ್ ಸಿಲೆಬಸ್ ಪ್ರೀ ರೆಕಾರ್ಡು ಯೂಟ್ಯೂಬ್ ಕ್ಲಾಸಸ್ಸು ಜ್ಞಾನ ತರಂಗ ಯೂಟ್ಯೂಬ್ ಕ್ಲಾಸಸ್ಸು ಕ್ವಶನ್ ಬ್ಯಾಂಕು ಎಲ್ಲ ಇರ್ತವೆ ನಿಮಗೆ ಯಾವ್ದು ಬೇಕು ಅದನ್ನು ಡೌನ್ಲೋಡ್ ಮಾಡ್ಬೋದು ನನಗೆ ಈಗ ಬ್ಲೂ ಪ್ರಿಂಟ್ ಬೇಕಾದ ಕಾರಣ ಬ್ಲೂ ಪ್ರಿಂಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಬ್ಲೂ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದರ ಇಂಟರ್ಫೇಸ್ ಓಪನ್ ಆಗುತ್ತೆ ಇದು ಬಂದುಬಿಟ್ಟು ಬ್ಲೂ ಪ್ರಿಂಟ್ ಆಗಿರುತ್ತೆ ನಮಗೆ ಎಲ್ಲ ವಿಷಯಗಳ ಬ್ಲೂ ಪ್ರಿಂಟ್ ಕೂಡ ಇಲ್ಲಿ ಇರ್ತದೆ ನೀವು ಯಾವ ಬೇಕು ಸಬ್ಜೆಕ್ಟ್ನ ಇಲ್ಲಿ ಚೂಸ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನಾನು ಇಂಗ್ಲೀಷ್ ಬೇಕಾದ್ರೆ ಇಂಗ್ಲೀಷ್ ಮೇಲೆ ಕ್ಲಿಕ್ ಮಾಡ್ತೀನಿ ನಿಮಗೆ ಯಾವ್ದು ಬೇಕು ನಿಮ್ಮ ವಿಷಯಗಳ ಬಗ್ಗೆ ಯಾವ್ದು ಬೇಕು ಅದ್ರ ಬಗ್ಗೆ ನೀವು ಕ್ಲಿಕ್ ಮಾಡಿ ನೋಡ್ಕೋಬೋದು ನಂತರ ಇಲ್ಲಿ ಇಂಗ್ಲೀಷ್ ಮೇಲೆ ಕ್ಲಿಕ್ ಮಾಡಿದೆ ಅಲ್ಲಿ ನಿಮ್ಮ ಬ್ಲೂ ಪ್ರಿಂಟ್ ಡೌನ್ಲೋಡ್ ಆಪ್ಷನ್ ಕೇಳ್ತು ಓಕೆ ಡೌನ್ಲೋಡ್ ಕೊಟ್ಟೆ ಡೌನ್ಲೋಡ್ ಕೊಟ್ಟ ತಕ್ಷಣ ನಂತರ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ ಆಗ ನಿಮಗೆ ಅಫಿಷಿಯಲ್ ಬ್ಲೂ ಪ್ರಿಂಟ್ ಕೂಡ ಓಪನ್ ಆಗುತ್ತೆ ನಂತರ ಬ್ಲೂ ಪ್ರಿಂಟ್ ನೋಡೋದಾದ್ರೆ ಯಾವ ರೀತಿ ಇದೆ ಯಾವ ರೀತಿ ಓದೋದು ಬ್ಲೂ ಪ್ರಿಂಟ್ ಅಂತ ನಮಗೆ ಗೊತ್ತಿರೋಗೆ ಬ್ಲೂ ಪ್ರಿಂಟ್ ಫಾರ್ ಸೆಕೆಂಡ್ ಪಿ ಯು ಸಿ ಮಾಡಲ್ ಕ್ವಶನ್ ಪೇಪರ್ ಎಷ್ಟೋ ಇಪ್ಪತ್ತೆರಡು ಅಂತ ಇರುತ್ತೆ ನಂತರ ನಮಗೆ ಗೊತ್ತಿರೋಗೆ ಪಿ ಯು ಸಿ ಬಡವರು ಹೇಳಿದ್ದಾರೆ ನಿಮ್ಮದು ಮಾಡಲ್ ಕ್ವಶನ್ ಪೇಪರ್ ಬ್ಲೂ ಪ್ರಿಂಟ್ ಹೇಗಿದೆ ಅದೇ ರೀತಿ ಅದೇ ಮಾದರಿಯಲ್ಲಿ ನಾವು ಫೈನಲ್ ಎಕ್ಸಾಮಿನೇಷನ್ ಪೇಪರ್ನ ಕೊಡ್ತೀವಿ ಅಂತ ಇಲ್ಲಿ ಬ್ಲೂ ಪ್ರಿಂಟ್ ನೋಡ್ಬೋದು ಇಲ್ಲಿ ಯಾವ್ಯಾವ ನೇಮ್ ಚಾಪ್ಟರ್ ನೇಮ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಸಬ್ಜೆಕ್ಟ್ ಕ್ವೆಶನ್ಸ್ ಕೂಡ ಕೊಟ್ಟಿದ್ದಾರೆ ಚಾಪ್ಟರ್ ನೇಮ್ ಯೂನಿಟ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ ಮೊದಲನೇ ಚಾಪ್ಟರ್ ಬಂದುಬಿಟ್ಟು ರೋಮಿಯೋ ಆ್ಯಂಡ್ ಜೂಲಿಯೆಟ್ ಆಗಿರ್ತದೆ ಇದು ಎಷ್ಟು ಅಂಕದ ಮಾರ್ಕ್ಸ್ಗಳಿಗೆ ಕೊಡ್ತೀರಾ ಅಂದರೆ ಒಂದು ಅಂಕದೊಂದು ನಾಲ್ಕು ಅಂಕದೊಂದು ಪ್ರಶ್ನೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಲ್ಲಿ ಕ್ವಶನ್ ಯಾವ ರೀತಿ ಇರುತ್ತೆ ಅಂತ ಅಲ್ಲಿ ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ನಾಲೆಜ್ ಕಾಂಪ್ರೆಷನ್ ಎಕ್ಸ್ಪ್ರೆಷನ್ ಅಪ್ರಿಷಿಯೇಷನ್ ಅಂತ ನಂತರ ಟೂ ಡಿಯರ್ ನೋಡ್ಬೋದು ಒಂದು ಅಂಕದ ಒಂದು ಪ್ರಶ್ನೆ ನಂತರ ನಾಲ್ಕು ಅಂಕದ ಎರಡು ಪ್ರಶ್ನೆ ನಂತರ ಬಂದುಬಿಟ್ಟು ಆರು ಅಂಕದ ಒಂದು ಪ್ರಶ್ನೆ ಇಲ್ಲಿ ಇರ್ತದೆ ಅಂತೇಳಿ ಟೂ ಡಿ ಇಯರ್ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಆನ್ ಚಿಲ್ಡ್ರನ್ ಕೂಡ ಒಂದು ಅಂಕದ ಎರಡು ಪ್ರಶ್ನೆಗಳು ನಾಲ್ಕು ಅಂಕದ ಒಂದು ಪ್ರಶ್ನೆ ಈ ರೀತಿ ನಮಗೆ ಎಲ್ಲ ಚಾಪ್ಟರ್ ವೈಸು ಕೊಟ್ಟಿದ್ದಾರೆ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಇದೇ ರೀತಿ ನೀವು ಓದ್ಕೊಂಡ್ರೆ ಆರಂಭಕ್ಕೆ ನೀವು ಅತಿ ಹೆಚ್ಚು ಅಂಕಗಳನ್ನು ಕೂಡ ಗಳಿಸಬಹುದು ಸದ್ಯಕ್ಕೆ ಪಿ ಯು ಬಡವರು ಹೇಳಿರೋ ಪ್ರಕಾರ ಆಪ್ಷನ್ಸ್ನ ಜಾಸ್ತಿ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿರೋ ಪ್ರಕಾರ ಇನ್ನೂ ಕೂಡ ನಿಮಗೆ ಇನ್ನೂ ಕೂಡ ಈಸಿ ಆಗುತ್ತೆ ಆಪ್ಷನ್ಸ್ ಕೂಡ ಜಾಸ್ತಿ ಇರ್ತವೆ ಆರಾಮಾಗಿ ನೀವು ಸ್ಟಡಿನ ಮಾಡ್ಕೋಬೋದು ಪಿ ಯು ಸಿದು ಹೆಂಗೆ ಡೌನ್ಲೋಡ್ ಮಾಡೋದು ಅಂತ ಗೊತ್ತಾಗುತ್ತೆ ಅನ್ಕೋತೀನಿ ಅದ್ರ ಬಂದುಬಿಟ್ಟು ಮಾಡಲ್ ಪೇಪರ್ ಕೂಡ ಹಂಗೆ ಸೇಮ್ ಪಿ ಯು ಸಿ ವೆಬ್ಸೈಟ್ಗೆ ಹೋಗ್ತೀರಾ ಅಲ್ಲಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡ್ತೀರಾ ಸೇಮ್ ಅಲ್ಲಿ ಸ್ಟೂಡೆಂಟ್ ಕಾರ್ನರ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ತೀರಾ ಅಲ್ಲೂ ಕೂಡ ಮಾಡಲ್ ಕ್ವೆಶನ್ ಪೇಪರ್ ಅಂತ ಇರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡ್ತೀರಾ ಅಲ್ಲಿ ನೋಡ್ಬೋದು ಸೇಮು ಈಗ ವಿದ್ಯಾರ್ಥಿಗಳು ಟ್ರಿಕ್ಸ್ ಏನಂದ್ರೆ ನೀವು ಮೇನ್ ಬಂದ್ಬಿಟ್ಟು ವಿದ್ಯಾರ್ಥಿಗಳು ಈ ಬ್ಲೂ ಪ್ರಿಂಟ್ ನೋಡ್ಕೋಬೇಕಾಗುತ್ತೆ ಇಲ್ಲಿ ನೀವು ಒಂದು ಬುಕ್ಸಲ್ಲಿ ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ ಯಾವ ಚಾಪ್ಟರ್ಗೆ ಎಷ್ಟು ಅಂಕಗಳ ಪ್ರಶ್ನೆಗಳು ಅಂತ ಕೇಳಿದ್ದಾರೆ ಇಲ್ಲಿ ಎಕ್ಸಾಂಪಲ್ ಮೊದಲನೇ ಚಾಪ್ಟರ್ +1 +6 ಅಂತ ಒಂದು ಅಂಕದ ಎರಡು ಪ್ರಶ್ನೆಗಳು ಆರು ಅಂಕದ ಒಂದು ಪ್ರಶ್ನೆಗಳು ಅಂತ ನೀವು ನೀಟಾಗಿ ನೋಟ್ ಡೌನ್ ಮಾಡೋಕ್ಕಾಗುತ್ತೆ ಇದರಿಂದ ವಿದ್ಯಾರ್ಥಿಗಳಿಗೆ ಯೂಸ್ಫುಲ್ ಆಗುತ್ತೆ ನಿಮ್ಮ ನೋಟ್ಸ್ ಆಗಿರ್ಬೋದು ಅಥವಾ ಬುಕ್ಸ್ ಆಗಿರ್ಬೋದು ಅಲ್ಲಿ ಫಸ್ಟ್ ಪೇಜ್ ಆಗಿರ್ಬೋದು ಅಥವಾ ನೋಟ್ಸ್ನ ಫಸ್ಟ್ ಪೇಜಲ್ಲಿ ನೀವು ಇದನ್ನ ಬರ್ಕೊಳ್ಬೇಕಾಗುತ್ತೆ ಯಾಕಂದರೆ ಇದನ್ನು ಬರ್ಕೊಂಡಿದ್ರೆ ನಮಗೆ ಸ್ವಲ್ಪ ಗೊತ್ತಾಗುತ್ತೆ ಯಾವ ರೀತಿ ಈ ಚಾಪ್ಟರಲ್ಲಿ ನಾವು ಯಾವ್ಯಾವ ಓದಬೇಕು ಅಂತ ಫಾರ್ ಎಕ್ಸಾಂಪಲ್ ಫಸ್ಟ್ನೇ ಚಾಪ್ಟರಲ್ಲಿ ಎರಡು ಅಂಕದ ಪ್ರಶ್ನೆಗಳನ್ನು ಕೇಳೋದಿಲ್ಲ ನೀವು ಎರಡು ಅಂಕದ ಪ್ರಶ್ನೆಗಳು ಕೇಳೋದಿಲ್ಲ ಅಂದರೆ ನೀವು ಎರಡು ಅಂಕದ ಪ್ರಶ್ನೆಗಳು ಏಕೆ ಓದಬೇಕು ಅಂತ ನನ್ನ ಅನಿಸಿಕೆ ಅವ್ರು ಏನು ಕೇಳ್ತೀನಿ ಅಂತ ಹೇಳಿದ್ದಾರೆ ಅದನ್ನು ಫಾರ್ ಎಕ್ಸಾಂಪಲ್ ಮೊದಲನೇ ಚಾಪ್ಟರಲ್ಲಿ ಒಂದು ಅಂಕದ ಎರಡು ಪ್ರಶ್ನೆಗಳು ಆರು ಅಂಕದ ಒಂದು ಪ್ರಶ್ನೆಗಳು ಕೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನೀವು ಒಂದು ಅಂಕದ ಪ್ರಶ್ನೆಗಳು ಕೂಡ ಉತ್ತರ ಮಾಡಬೇಕು ನಂತರ ಆರು ಅಂಕದ ಪ್ರಶ್ನೆಗಳು ಕೂಡ ನೋಡ್ಕೋಬೇಕಾಗುತ್ತೆ ಇನ್ ಕೇಸ್ ನಿಮ್ಮ ಹತ್ರ ಸಮಯ ಇದ್ದಾರೆ ಇನ್ ಕೇಸ್ ನಿಮಗೆ ಟೈಮ್ ಇದ್ದಾರೆ ಸಮಯ ಇದ್ದಾರೆ ಮಾತ್ರ ನೀವು ಬೇರೆ ಬೇರೆ ಓದ್ಕೋಬೇಕಾಗುತ್ತೆ ನಾನು ಬರೋದು ಇನ್ ಕೇಸ್ ನಿಮಗೆ ಟೈಮ್ ಇದ್ದರೆ ಎಲ್ಲರೂ ಕೂಡ ಓದ್ಕೊಳ್ಳಿ ಇನ್ ಕೇಸ್ ನಿಮಗೆ ಟೈಮ್ ಇಲ್ಲ ಅಂದರೆ ನೀವು ಯಾವ್ಯಾವ ಎಷ್ಟು ಅಂಕಗಳಿಗೆ ಕೇಳ್ತಾರೆ ಅದನ್ನು ಮೊದಲು ನೀವು ಓದ್ಕೊಳ್ಳಿ
ಇದ್ದರೆ ಮಾತ್ರ ಬೇರೆ ಬೇರೆ ಕೂಡ ನೋಡ್ಕೋಬೇಕಾಗುತ್ತೆ. ಇದು ಮ್ಯಾಥ್ಸಲ್ಲಿ ಅಪ್ಲಿಕೇಬಲ್ ಆಗಲ್ಲ, ಯಾಕಂದರೆ ಮ್ಯಾಥ್ಸಲ್ಲಿ ಬಂದುಬಿಟ್ಟು ಕಂಪ್ಲೀಟ್ ಪ್ರಾಕ್ಟಿಕಲ್ ಆಗಿರೋ ಕಾರಣ ಮ್ಯಾಥಮೆಟಿಕ್ಸ್ ಬಂದುಬಿಟ್ಟು ನೀವು ಹಾರ್ಡ್ ವರ್ಕ್ ಮಾಡಲೇಬೇಕಾಗುತ್ತೆ, ಇಲ್ಲಾಂದ್ರೆ ನಮಗೆ ಸ್ಕೋರ್ ಮಾಡೋಕ್ಕಾಗೋದಿಲ್ಲ. ಮ್ಯಾಥಮೆಟಿಕ್ಸ್ ಆಗಿರ್ಬೋದು ಅಥವಾ ಅಕೌಂಟೆನ್ಸಿ ಆಗಿರ್ಬೋದು, ಈ ರೀತಿ ವಿಷಯಗಳಿಗೆ ನೀವು ಆರಾಮಾಗಿ ಹಾರ್ಡ್ ವರ್ಕ್ ಕೂಡ ಮಾಡಲೇಬೇಕಾಗುತ್ತೆ. ನಂತರ ನೋಡಿದ್ರೆ ನೀವು ಈ ರೀತಿ ಬ್ಲೂ ಪ್ರಿಂಟ್ ಇಟ್ಕೊಂಡು ಯಾವ್ಯಾವ ಚಾಪ್ಟರಲ್ಲಿ ಎಷ್ಟೆಷ್ಟು ಅಂಕದ ಪ್ರಶ್ನೆ ಕೇಳ್ತಾರೆ ಅಂತ ಇಟ್ಕೊಂಡು ನೀಟಾಗಿ ಅದನ್ನು ಸ್ಟಡಿ ಮಾಡಿ ಇನ್ ಕೇಸ್ ಸಮಯ ಇದ್ದರೆ ನಂತರ ಬೇರೆದನ್ನು ಸ್ಟಡಿ ಮಾಡೋಗುತ್ತೆ. ಬೇರೆದಂದರೆ ಯಾವುದಂದ್ರೆ ಫಾರ್ ಎಕ್ಸಾಂಪಲ್ ಈಗ ಮೊದಲನೇ ಚಾಪ್ಟರಲ್ಲಿ ಒಂದು ಅಂಕದ ಪ್ರಶ್ನೆಗಳು ಕೇಳ್ತಾರೆ, ಆರು ಅಂಕದ ಪ್ರಶ್ನೆಗಳು ಕೇಳ್ತಾರೆ. ಒಂದು ಅಂಕದ ಪ್ರಶ್ನೆಗಳು ಓದ್ತೀರಾ, ಆರು ಅಂಕದ ಪ್ರಶ್ನೆಗಳು ಕೂಡ ಓದ್ತೀರಾ, ಪರ್ಫೆಕ್ಟ್ ಆಗ್ತೀರಾ. ನಂತರ ಇನ್ ಕೇಸ್ ಸಮಯ ಇದ್ದರೆ ಎರಡು ಅಂಕದಾಗಿರ್ಬೋದು, ಮೂರು ಅಂಕದಾಗಿರ್ಬೋದು, ನಾಲ್ಕು ಅಂಕದಾಗಿರ್ಬೋದು, ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಯಾಕಂದರೆ ಒಂದು ಸಮ್ ಟೈಮ್ ಏನಾಗುತ್ತೆ ಅಂದರೆ ಮಿಸ್ಟೇಕ್ ಆಗಿ ಒಂದು ಕೇಸ್ ಫಾರ್ ಎಕ್ಸಾಂಪಲ್ ಆರು ಅಂಕದ ಪ್ರಶ್ನೆಗಳಿಗೆ ನಾಲ್ಕು ಅಂಕದ ಪ್ರಶ್ನೆ ಇರುತ್ತಲ್ಲ, ಅದನ್ನೇ ಆರು ಅಂಕಕ್ಕೆ ಕೇಳ್ಬೋದು. ಯಾಕಂದರೆ ಸ್ವಲ್ಪ ಒಂದು ಇನ್ ಕೇಸ್ ಸಮ್ ರೀಸನ್ ಕೂಡ ಆಗ್ಬೋದು. ಆರು ಅಂಕದ ಪ್ರಶ್ನೆ ಕೇಳೋ ಜಾಗದಲ್ಲೇ ನಾಲ್ಕು ಅಂಕದ ಪ್ರಶ್ನೆಯನ್ನು ಕೂಡ ಮೆನ್ಷನ್ ಮಾಡ್ಬೋದು. ಆಗ ನೀವೇನು ಮಾಡಬೇಕಂದ್ರೆ ಸ್ವಲ್ಪ ಜಾಸ್ತಿ ಕೂಡ ಆನ್ಸರ್ನ ಮಾಡಬೇಕಾಗುತ್ತೆ. ಇದು ಇವತ್ತಿನ ವೀಡಿಯೋ. ಈ ವಿಡಿಯೋ ಖಂಡಿತ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಲೈಕ್ನ ಮಾಡಿ, ಶೇರ್ನ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವೀಡಿಯೋದಲ್ಲಿ.